ನೇತ್ರದಾನದ ಬಗ್ಗೆ ನೇತ್ರದಾನ ಅಂತ ಒಂದು ಫಿಲ್ಮ್ ಮಾಡ್ತೀನಿ ಅಂತ ಹೇಳಿದಾಗ ತುಂಬಾ ಸಂತೋಷ ಆಯ್ತು ಬನ್ನಿ ಇದನ್ನ ಈ ಶಿಷ್ಯಗೆನ ನೀವು ಬಿಡುಗಡೆ ಮಾಡಿಸಬೇಕು ಅಂತ ಹೇಳಿದಾಗ ಆಯ್ತು ಒತ್ತುಕೊಂಡು ಬಂದಿದ್ದೀನಿ ತುಂಬಾ ಸಂತೋಷ ನೀವು ಕಣ್ಣಿನ ಡಾಕ್ಟರ್ ಎಲ್ಲ ಕರೆದ್ರೂ ಅವರು ಕಣ್ಣ ಬಗ್ಗೆನೇ ಮಾತಾಡ್ತಾರೆ ಯಾವ ಫಂಕ್ಷನ್ ಆದ್ರೂ ಸೋ ನಿಮಗೆಲ್ಲ ಗೊತ್ತು ಇತ್ತೀಚೆಗೆ ಸಂಚಾರಿ ವಿಜಯ ಅವರು ಕಣ್ಣೊಂದೆಲ್ಲ ಇಡಿ ದೇಹದಾನ ಮಾಡಿದ್ರು ಬಿಕಾಸ್ ಬ್ರೈನ್ ಡೆತ್ ಆದ್ಮೇಲೆ ಆದರೆ ಅಪ್ಪು ಕಣ್ಣುಗಳ ದಾನ ಆಯಿತು ಅದು ಆ ಕಣ್ಣುಗಳು ಇಬ್ಬರಲ್ಲ ನಾಲ್ಕು ಜನರಿಗೆ ಕೊಟ್ವಿ ಆಮೇಲೆ ಸಾವಿರಾರು ಜನ ಮುಂದೆ ಬಂದರು ನಮ್ಮ ನಾರಾಯಣ ನೇತ್ರಾಲಯದ ಡಾಕ್ಟರ್ ರಾಜಕುಮಾರ್ ಐ ಬ್ಯಾಂಕ್ಗೆ 12,000ಕ್ಕೂ ಹೆಚ್ಚು ಮಂದಿ ಪರ್ಸನಲ್ ಆಗಿ ಬಂದು ನೇತ್ರದಾನಕ್ಕೆ ನೋಂದಣಿ ಮಾಡಿ ಹೋಗಿದ್ದಾರೆ ಆಮೇಲೆ ದೂರ ದೂರದಿಂದ ಫೋನ್ ಬರೋಕ್ಕೆ ಸ್ಟಾರ್ಟ್ ಆಯಿತು ನಾವು ಕೂಡ ಮಾಡಬೇಕು ಹೇಗೆ ಮಾಡೋದು ಅಂತ ಅದಕ್ಕೆ ಇವಾಗ ಲೇಟೆಸ್ಟ್ ಟೆಕ್ನಾಲಜಿ ಒಂದು ಯೂಸ್ ಮಾಡಿ ಮೊನ್ನೆ ನಾನು ನಿಮಗೆಲ್ಲ ತಿಳಿಸಿದ್ವಿ ಆನ್ಲೈನ್ ಪ್ಲೆಜಿಂಗ್ ಬೈ ಜಸ್ಟ್ ಗಿವಿಂಗ್ ಅ ಮಿಸ್ ಕಾಲ್ ಟು ಒನ್ ನಂಬರ್ ಆ ನಂಬರ್ನು ಇವತ್ತು ಹೇಳಿಬಿಡ್ತೀನಿ ತಾವೆಲ್ಲ ನೋಟ್ ಮಾಡ್ಕೊಳ್ಳಿ 888-401-8800 ಈ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಟ್ಟರೆ ಸಾಕು ಇಮಿಜಿಯೇಟಾಗಿ ನಿಮ್ಮ ಫೋನ್ನಲ್ಲಿ ಒಂದು ಫಾರ್ಮ್ ಬರುತ್ತೆ ನಾಲ್ಕೇ ಸಿಂಪಲ್ ಲೈನ್ ಅದರಲ್ಲಿ ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರು ನಿಮ್ಮ ಏಜು ನಿಮ್ಮ ಏರಿಯಾ ಇದು ನಾಲ್ಕು ಫಿಲ್ ಮಾಡಿ ನೀವು ಅಪ್ಲೋಡ್ ಮಾಡಿದರೆ ವಿದಿನ್ 30 ಸೆಕೆಂಡ್ಸ್ ನಿಮಗೆ ಈ ಕಣ್ಣುಗಳು ಪ್ಲೆಜ್ ಆಗಿರೋ ಸರ್ಟಿಫಿಕೇಟ್ ಕೂಡ ನಿಮಗೆ ಬಂದ್ಬಿಡುತ್ತೆ ಸೊ ನೀವೆಲ್ಲೂ ಹೋಗಬೇಕಾಗಿದ್ದಿಲ್ಲ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ನೀವು ನಿಮ್ಮ ಕಣ್ಣುಗಳನ್ನ ಈ ನಂಬರ್ ಮೂಲಕ ಪ್ಲೆಜ್ ಮಾಡ್ಬೋದು ಪ್ಲೆಜ್ಜು ಎಲ್ಲಿ ಬೇಕಾದ್ರು ಮಾಡ್ಬೋದು ಆದರೆ ಕಣ್ಣು ನಮ್ಮದು ತೀರೋದ್ಮೇಲೆ ನಾವು ಹೇಗೆ ತೀರೋಗ್ತೀವಿ ಎಲ್ಲಿ ತೀರೋಗ್ತೀವಿ ಅದು ದಾನ ಆಗುತ್ತಾ ಇಲ್ಲ ಅಂತ ನಮ್ಗೆ ಗೊತ್ತಿರೋದಿಲ್ಲ ಅದಕ್ಕೆ ಒಂದೆರಡು ಕೆಲಸ ಮಾಡಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ನನ್ನ ಕಡೆಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಶೀರ್ಷಿಕೆ ಎರಡೂ ಸಹಿತ ಆಧ್ಯಾತ್ಮದ ಬಗ್ಗೆನೇ ಇರ್ತಕ್ಕಂಥ ಬದುಕು ಜಟಕ ಬಂದಿ ಅಂತಕ್ಕಂಥ ನಮಗೆ ಜ್ಞಾಪಕ ಆಗ್ತಕ್ಕಂಥದ್ದೇ ಡಿ ವಿ ಗುಂಡಪ್ಪನವರು ಹೆಣ್ಣು ಅಂತಕ್ಕಂಥ ಹೆಣ್ಣು ಹೊನ್ನು ಮಣ್ಣು ಅಂತಕ್ಕಂಥದ್ದನ್ನು ಸಹಿತ ಹೇಳಿದರು ಇಲ್ಲಿ ಮಣ್ಣು ಇದೆ ಹೊನ್ನು ಮಾತ್ರ ಇಲ್ಲ ಅಂತಕ್ಕಂಥದ್ದು ವಿಜಯ ಅವರು ನಾನು ದೂರದರ್ಶನ ದೆಹಲಿಯ ಮುಖ್ಯಸ್ಥನಾದಾಗ ಸಂಚಾರಿ ವಿಜಯ ಅವರಿಗೆ ಇದು ನಾನು ಅವನಲ್ಲ ಅವಳು ಅನ್ನುವಂಥ ಸಿನಿಮಾಕ್ಕೆ ಶ್ರೇಷ್ಠ ನಟ ಪ್ರಶಸ್ತಿ ಬಂದಾಗ ಅದರ ನೇರ ಪ್ರಸಾರವನ್ನು ನಾನೇ ಮಾಡಿದ್ದೆ ಭಾಳ ಒಳ್ಳೆಯ ಪರಿಚಯ ಇತ್ತು ಸಿಕ್ಕಾಗೆಲ್ಲ ಮಾತಾಡ್ತಾ ಇದ್ವಿ ಫೋನ್ ಮುಖಾಂತರ ಮಾತನಾಡ್ತಾ ಇದ್ವಿ ಈ ಕರೋನಾ 2021 ನಿಜವಾಗಲೂ ಸಹಿತ ಬಹಳ ಭಾರತ ಒಂದೇ ಅಲ್ಲ ಇಡೀ ಜಗತ್ತಿನ ಇತಿಹಾಸದಲ್ಲಿ ಭಾಳ ಕರಾಳವಾಗಿರ್ತಕ್ಕಂತಹ ಇಸ್ವಿ ಅಂತ ಹೇಳ್ಬೋದು ಸರ್ ನನಗೆ ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಅಂದರೆ ವಿಜಯ್ ಸಂಚಾರಿ ವಿಜಯ್ ಭಾಳ ಆಪ್ತನಾಗಿದ್ದ ನನಗೆ ನಾನು ಬೆಂಗ್ದೇವರು ನಾನು ಅವನ್ನೆಲ್ಲ ಅವಳು ಸಿನಿಮಾ ಮಾಡಿದಾಗ ಒಂದು ಪಾತ್ರಕ್ಕಾಗಿ ಹುಡುಕ್ತಿದ್ದಾಗ ನಾನೇ ವಿಜಯ್ ಹೆಸರು ಹೇಳಿದ್ದೆ ವಿಜಯ್ ಅವ್ರನ್ನ ಹಾಕ್ಕೊಳ್ಳಿ ಇನ್ನು ಅವ್ರನ್ನ ಒಂದು ಸಣ್ಣ ಪ್ರಕಾಶ್ ರೈ ನಿರ್ದೇಶನ ಮಾಡಿದಂಥ ಒಂದು ಚಿತ್ರದಲ್ಲಿ ಒಂದು ಸಣ್ಣ ರೋಲಲ್ಲಿ ನೋಡಿದ್ದೆ ಅವರನ್ನು ನೋಡಿ ಹೇಳಿದ್ದೆ ಲಿಂಗದೇವರು ಅವರನ್ನು ಸ್ಕ್ರೀನ್ ಟೆಸ್ಟ್ ಮಾಡಿ ಪಾತ್ರಕ್ಕೆ ಯೋಗ್ಯರು ಅಂತೇಳಿ ಹಾಕ್ಕೊಂಡ್ರು ಸೊ ಅವರು ಆಮೇಲೆ ಸುಮಾರು ಪ್ರಯಾಣಗಳನ್ನು ಅವ್ರ ಜೊತೆ ಮಾಡಿದ್ದೆ ನಾನು ಅವ್ರ ಜೊತೆ ಹಲವಾರು ಊರುಗಳಿಗೆ ಹೋಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಮಧ್ಯೆ ಒಂದು ರೀತಿಯ ಅನ್ಯೋನ್ಯ ಸಂಬಂಧ ಬೆಳೆದಿತ್ತು ಯಾಕಂದರೆ ಅವ್ರ ಮನೆಗೆ ಕೂಡ ಹೋಗಿದ್ದೆ ಅವ್ರು ನಮ್ಮ ಮನೆಗೆ ಬಂದಿದ್ದರು ಈ ರೀತಿಯ ಒಂದು ಒಡನಾಟ ಇತ್ತು ಆದರೆ ಭಾಳ ಅನಿರೀಕ್ಷಿತವಾಗಿ ಅವರನ್ನು ನಾವು ಕಳ್ಕೊಳ್ಬೇಕಾಯಿತು ಹೀಗಾಗಿ ಈ ನೋಯುವ ಹಲ್ಲಿಗೆ ನಾಲಿಗೆ ಮತ್ತೆ ಮತ್ತೆ ಹೊರಡುವ ಹಾಗೆ ಅವರ ನೆನಪಿನತ್ತ ನನ್ನ ಮನಸ್ಸು ಮತ್ತೆ ಮತ್ತೆ ಹೋಗ್ತಾ ಇರುತ್ತೆ ಅಂತ್ಯವಲ್ಲ ಆರಂಭ ನೋಡಿ ನಮ್ಮ ವಿಜಯವರು ನಮ್ಮ ಬಹಳ ಆತ್ಮೀಯರಾಗಿದ್ದರು ಚಿತ್ರರಂಗದಲ್ಲಿ ಅವ್ರದ್ದು ಆರಂಭ ಸ್ಟಾರ್ಟ್ ಆಗಿತ್ತು ಅವ್ರದ್ದೇ ಆದ ಒಂದು ಛಾಪನ್ನು ಚಿತ್ರರಂಗದಲ್ಲಿ ಮೂಡಿಸ್ಬೇಕಾಗಿತ್ತು ಆದರೆ ದುರದೃಷ್ಟವಶ ಅಂತ್ಯವಾಗೋಯ್ತು ಇದು ಭಾಳ ನೋವಿನ ಸಂಗತಿ ಹೀಗೆ ಇನ್ನೊಬ್ಬರು ನಮ್ಮ ಅವಾಗ ಒಂದು ಫೋಟೋ ಇಟ್ಟು ನಮ್ಮ ಸ್ನೇಹಿತರು TK Jayaram ಅಂತ ಅವರು ಕೂಡ ನಿರ್ಮಾಪಕರಾಗಿದ್ದರು ಭಾಳ ಖುಷಿಯಾಯಿತು ಅವ್ರ ಫೋಟೋ ನೋಡಿ ನೆರಳಲ್ಲಿ ಅವ್ರದ್ದು ನಮ್ಮ ಸ್ನೇಹಿತರು ಅವ್ರದ್ದು ಕೂಡ ಚಿತ್ರರಂಗದ ಒಂದು ಚಿತ್ರವನ್ನು ಮಾಡಿ ಸಾಕಷ್ಟು ನಷ್ಟ ನೋವುಗಳನ್ನು ಅನುಭವಿಸಿದ್ರು ಕತೆ ಮಾಡ್ತಾ ಇದ್ದೀನಿ ಕತೆ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ನನಗೆ ಗೊತ್ತಿರಲಿಲ್ಲ ಪಾಪ ಅವರು ನಮ್ಮನ್ನು ಬಿಟ್ಟು ಅಗಲಿದ್ರು ಇವತ್ತು ಗೊತ್ತಾಯಿತು ಅವ್ರದ್ದು ಇದೇ ಕತೆ ಅಂತ ಹೇಳ್ಬಿಟ್ಟು ಹೀಗೆ ಮನುಷ್ಯನ ಜೀವನದ ಅಂತ್ಯವಲ್ಲ ಆರಂಭನೇ ಇರಬೇಕು ಅವತ್ತು ಅಂತ್ಯವೂ ಆಗಬಾರ್ದು ಕೊನೆವರೆಗೂ ಹಾಗೇನೇ ಇರಬೇಕು ಈ ಒಂದು ಇಂಥ ಒಂದು ಕೊರೋನಾ ಟೈಮಲ್ಲೂ ಕೂಡ
ಒಂದು ಚಿತ್ರವನ್ನ ನಿರ್ಮಾಣ ಮಾಡಿ ಜನಗಳಿಗೆ ಅದನ್ನ ಜನಗಳು ಮುಂದೆ ಇಡ್ತಿರಬೇಕಾದ್ರೆ ನಮ್ಮ ಕನ್ನಡಿಗರು ಸೌಹೃದಯವಂತರು ಬೇರೆ ಭಾಷೆ ಚಿತ್ರಗಳನ್ನು ಬಿಟ್ಟು ಕನ್ನಡ ಚಿತ್ರಗಳನ್ನು ನೋಡುವಂತ ಹೆಚ್ಚಿಗೆ ನೋಡುವಂತ ಆಗಬೇಕು ಸಂದರ್ಭ ನಾನು ಮೊದಲನೇ ಸತಿ ನನ್ನ ಎಕ್ಸ್‌ಪೀರಿಯನ್ಸ್ ನನ್ನ ಅಧ್ಯಕ್ಷ ಆದಮೇಲೆ ಇಷ್ಟೊಂದು ಸಮೂಹದ ಒಂದು ನಿರ್ಮಾಣ ಸಂಸ್ಥೆ ಚಲನಚಿತ್ರ ವಿತರಣಾ ಸಂಸ್ಥೆ ಹಾಗೂ ಹಲವಾರು ಚಿತ್ರಗಳ ಒಂದು ಶೀರ್ಷಿಕೆಗಳ ಬಿಡುಗಡೆ ಸಮಾರಂಭ ಖಂಡಿತ ನೋಡಿದ್ರೆ ನನಗೆ ಖುಷಿ ಆಗುತ್ತೆ ಒಬ್ಬ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷನಾಗಿ ದಿಕ್ಕಿನ ಖುಷಿ ಏನಿರುತ್ತೆ ಒಬ್ಬ ನಿರ್ಮಾಪಕ ಇಷ್ಟು ಉಮೇ ತಗೊಂಡು ಇಷ್ಟೊಂದು ಚಿತ್ರಗಳನ್ನ ಜವಾಬ್ದಾರಿ ಮಾಡ್ತಾ ಇದ್ದಾರಲ್ಲ ಅವರು ನಾವೆಲ್ಲ ಸಹಕಾರ ಕೊಡಬೇಕು ಉತ್ತೇಜನ ಕೊಡಬೇಕು ಅವರು ಮಾಡೋ ಚಿತ್ರಗಳು ಯಶಸ್ವಿ ಆಗಲಿ ಯಾಕೆಂದ್ರೆ ನಾನು ಒಬ್ಬ ವಿದ್ಯುತ್ ಗುತ್ತಿಗೆದಾರರ ಲೆಕ್ಕಾಚಾರ ಆದರೆ 40 ವರ್ಷದಿಂದ ಸ್ವಲ್ಪ ಸಿನಿಮಾದಲ್ಲೇ ಇದ್ದೀನಿ ಮತ್ತೆ ದೂರದರ್ಶನದಲ್ಲಿ ಹಲವಾರು ಒಂದು ಸೀರಿಯಲ್ಗಳು ಮಾಡಿದ್ದೀನಿ ಇವರು ಸೀರಿಯಲ್ ಮಾಡೋಕ್ಕೆ ಮುಂಚೆ ನಾನು ಈ ಸಿನಿಮಾ ಮಾಡೋಕ್ಕೆ ಮುಂಚೆ ನಾನು ಬಂದು ಇದೊಂದು ಪ್ರೊಡ್ಯೂಸ್ ಮಾಡಿ ಇದಕ್ಕೊಂದು ಫೈನಾನ್ಸ್ ಮಾಡಿ ಅಂದಾಗ ನಾನು ಇದಕ್ಕೆ ಒಪ್ಪಿಕೊಂಡಿದ್ದೀನಿ ನಾವೇ ಮಾಡ್ತೀವಿ